ಯಾರಪ್ಪ ನೀನು? ಆಕೆ ಗಂಡ. ಏನ್ಲೆ ಮನಿ ಕೆಲ್ಸ ಮಾಡುವಂದ್ರ ಸರ್ಸಾಡಕತ್ತೇನ? ಏನ್ ಹೇಳ್ತಿಯಪ್ಪ ನೀನು? ನಾನು ಇವಳನ್ನ ಕೆಲ್ಸಕ್ಕೆ ಅದಕ್ಕ ನಾನು ಬಂದಿನ್ರಿ. ಕುಲಕರ್ಣಿ ಸಾಹೇಬ್ರ ಕಳ್ಸವ್ರ. ನನ್ನ ಹೆಂಡತಿ ಇದ್ ಕಡೆ ನಾನು ಇರ್ಬೇಕು. ನನಗೂ ಏನಾರ ಒಂದ್ ಕೆಲ್ಸ ಕೊಡ್ರಲ್ಲ. ಇವಳಿಗಲ್ದೆ ನಿನಗೂ ಬೇರೆ ಕೆಲ್ಸ ಕೊಡ್ಬೇಕಾ? ಹೋಗ್ಲಿ, ಎಲ್ಲೆಲ್ಲಿದ್ದೆ? ಗೋವಾದಾಗ 3 ವರ್ಷ, ಕಾರವಾರದಾಗ 7 ವರ್ಷ, ಮಂಗಳೂರ್ನಾಗ 1 ವರ್ಷ ಇದ್ದ ನೋಡ್ರಿ. ಅಲ್ಲೆಲ್ಲ ಏನೇನ್ ಕೆಲ್ಸ ಮಾಡಿದ್ಯಾ? ಕಾರವಾರದಾಗ ಇಬ್ಬರ್ ಚೂರಿ ಹಾಕಿನ್ರಿ, ಗೋವಾದಾಗ ಒಬ್ಬನ ಕೈ ಕಾಲ್ ಮುರಿದಿನ್ರಿ, ಮಂಗಳೂರ್ನಾಗ 3 ಮರ್ಡರ್ ಮಾಡಿನ್ರಿ. ಸಾಹೇಬ್ರ ಸಾಹೇಬ್ರ ಎಲ್ಲಿ ಹೋದ್ರಿ ಸಾಹೇಬ್ರ? ವಿಶೇಷ ಸೇವೆ ನಡೀಲಿ. ಏನಂತೀಯ? ನಿಮ್ಗೆ ಒಳ್ಳೆ ಬುದ್ಧಿ ಬರ್ಲಿ ಅಂತ ವಿಶೇಷ ಪೂಜೆ ಮಾಡಿಸ್ತೀನಿ. ನಮಸ್ಕಾರ ರೀ. ಬಾ ತುಳಸಿ, ಏನ್ ದೇವಸ್ಥಾನ ಕಂಡಿದ್ಯಾ? ಪೂಜಾರೆ, ಇಲ್ಲಿ ಕುಂಕುಮಾರ್ಚನೆಗೆ ಎಷ್ಟು ದುಡ್ಡು? ಯು ಸ್ಟುಪಿಡ್, ನನ್ನ ಕುಂಕುಮಾರ್ಚನೆ ರೇಟ್ ಕೇಳ್ತೀಯ? ನೀವ ಸರ್, ಗೊತ್ತಾಗ್ಲಿಲ್ಲ ಸರ್, ದೇವಸ್ಥಾನದ ಪೂಜಾರ ಅಂತ ತಿಳ್ಕೊಂಡ್ಬಿಟ್ಟಿದ್ದೆ. ನೋಡು ಆಫೀಸಿನ ವಿಷಯ, ನನ್ನ ಹೆಂಡತಿ ಮುಂದೆ ಏನಾದ್ರೂ ಬಾಯ್ ಬಿಟ್ರೆ ಮರ್ಡರ್ ಮರ್ಡರ್ ಮಾಡಿಸ್ಬಿಡ್ತೀನಿ. ಇಲ್ಲ ಸರ್, ಖಂಡಿತ ಇಲ್ಲ. ಯಾರಿವನು? ಇವರ ನಮ್ಮ ಆಫೀಸಲ್ಲೇ ಕೆಲಸ ಮಾಡ್ತಾ ಇದಾರೆ, ಮಿಸ್ಟರ್ ಕಿಟ್ಟಿ ಅಂತ. ಬಹಳ ಒಳ್ಳೆ ಹುಡುಗ. ಒಳ್ಳೆ ಹುಡುಗನ? ಪಾಪ ನಮ್ ತುಳಸಿ ಅಲ್ಲಿ ಇಲ್ಲಿ ಮನೆ ಕೆಲಸ ಮಾಡ್ಕೊಂಡು ಜೀವನ ಮಾಡೋ ಹುಡುಗಿ. ಏನೋ ಗುಡಿಗ್ ಬಂದ್ರೆ ಇಲ್ಲಿ ಇವನ್ ಅವಳನ್ನ ಕೆಣ್ಕೋ ಸರಿನಾದ ಇವ್ರ ಮನೆ ಕೆಲ್ಸಕ್ಕೆ ಹೇಳೋಕೆ ಅಂತ ಕಾಣುತ್ತೆ ಅಲ್ವೇನ್ರಿ ಮಿಸ್ಟರ್ ಕಿಟ್ಟಿ? ಹೌದೌದು. ನೋಡಮ್ಮ, ನಾಳೆ ಬೆಳಿಗ್ಗೆಯಿಂದಾನೆ ಇವ್ರ ಮನೆ ಕೆಲ್ಸಕ್ಕೆ ಹೋಗ್ಬಿಡು. ಮನೆ ಎಲ್ಲಿದೆ ಅಂತ ತೋರಿಸಿ, ಸ್ವಲ್ಪ ಅಡ್ವಾನ್ಸ್ ಕೊಡಿಪ್ಪ. ಇಲ್ಲಿ ಕೊಡ್ರಿ, ತಗೋ ತುಳಸಿ. ನೋಡ್ರಿ ನಾಳೆ ಬೆಳಿಗ್ಗೆಯಿಂದಾನೆ ಕೆಲ್ಸಕ್ಕೆ ಬಂದ್ಬಿಡ್ತಾಳೆ. ಬಹಳ ಒಳ್ಳೆ. ನಮಸ್ಕಾರ ರೀ ಸಾಹೇಬ್ರ. ನೀನ ಹೇಳಿಲ್ಲ ಕೆಲ್ಸಕ್ ಬೇಡ ಅಂತ, ಮತ್ತೆ ಕೆಲ್ಸ ಮಾಡ್ತಾ ಇದೀಯ? ನನ್ನಡಿ ಹಂಗ್ಯಾಕ್ ಹೇಳ್ತೀರಿ ಸಾಹೇಬ್ರ? ನಿನ್ನೆ ರೊಕ್ಕ ಬೇರೆ ಕೊಟ್ರಿ. ರೊಕ್ಕ ಕೊಟ್ಟು ಮುಕ್ಕಿದ್ನಲ್ಲ ಮಣ್ಣು, ಸಾಕ್ ಸಾಕ್ ನನ್ನಡಿ. ಬಿಡ್ರಿ ಸಾಹೇಬ್ರ. ಯಾರಪ್ಪ ನೀನು? ಆಕೆ ಗಂಡ. ಏನ್ಲೆ ಮನಿ ಕೆಲ್ಸ ಮಾಡುವಂದ್ರ ಸರ್ಸಾಡಕತ್ತೇನ? ಏನ್ ಹೇಳ್ತಿಯಪ್ಪ ನೀನು? ನಾನು ಇವಳನ್ನ ಕೆಲ್ಸಕ್ಕೆ ಅದಕ್ಕ ನಾನು ಬಂದಿನ್ರಿ. ಕುಲಕರ್ಣಿ ಸಾಹೇಬ್ರ ಕಳ್ಸವ್ರ. ನನ್ನ ಹೆಂಡತಿ ಇದ್ ಕಡೆ ನಾನು ಇರ್ಬೇಕು. ನನಗೂ ಏನಾರ ಒಂದ್ ಕೆಲ್ಸ ಕೊಡ್ರಲ್ಲ. ಇವಳಿಗಲ್ದೆ ನಿನಗೂ ಬೇರೆ ಕೆಲ್ಸ ಕೊಡ್ಬೇಕಾ? ಹೋಗ್ಲಿ, ಎಲ್ಲೆಲ್ಲಿದ್ದೆ? ಗೋವಾದಾಗ 3 ವರ್ಷ, ಕಾರವಾರದಾಗ 7 ವರ್ಷ, ಮಂಗಳೂರ್ನಾಗ 1 ವರ್ಷ ಇದ್ದ ನೋಡ್ರಿ. ಅಲ್ಲೆಲ್ಲ ಏನೇನ್ ಕೆಲ್ಸ ಮಾಡಿದ್ಯಾ? ಕಾರವಾರದಾಗ ಇಬ್ಬರ್ ಚೂರಿ ಹಾಕಿನ್ರಿ, ಗೋವಾದಾಗ ಒಬ್ಬನ ಕೈ ಕಾಲ್ ಮುರಿದಿನ್ರಿ, ಮಂಗಳೂರ್ನಾಗ 3 ಮರ್ಡರ್ ಮಾಡಿನ್ರಿ. ಸಾಹೇಬ್ರ ಸಾಹೇಬ್ರ ಎಲ್ಲಿ ಹೋದ್ರಿ ಸಾಹೇಬ್ರ? ಸಾಹೇಬ್ರ ಸಾಹೇಬ್ರ ಎಲ್ರಿ ಅಪ್ಪ? ಏನ್ರಿ ಸಾಹೇಬ್ರ, ಮರ್ಡರ್ ಅಂತಿದ್ದಂಗೆ ಮಾಯ ಆಗ್ಬಿಟ್ರಲ್ರಿ. ಬೇರೇನು ಅಲ್ರಿ, ನಾ ಹೇಳಿದ್ದು ಮಂಗಳೂರಿನಲ್ಲಿದ್ದಾಗ ಕಸ್ಟಮ್ ಆಫೀಸರ್ ಹತ್ರ ನಾ ಇದ್ದನ್ರಿ. ಆಗ ಚಿನ್ನ ಸ್ಮಗಳ್ ಮಾಡೋರ್ನ ನಮ್ಮ ಆಫೀಸರ್ ಹಿಡಿದ್ರಿ. 3 ಮಂದಿ ಅವ್ರ ಮೇಲೆ ಎಗರ್ ಬಿದ್ದ್ರಿ. ನನ್ನ ಕೈನಾಗ ಮಚ್ಚಿತ್ತು, ಹಂಗ ಬೀಸ್ತೇ ನೋಡಿ. 3 ಜನ ಶಿವನ್ ಪಾದ ಸೇರ್ಕೊಂಡ್ರಿ, ಅದಕ್ಕ ಕೊಟ್ಟಾರ ನೋಡ್ರಿ ಈ ಪದಕ. ಆದ್ರೆ ಖರೆ ಹೇಳ್ತೀನ್ರಿ ಸಾಹೇಬ್ರ, ಲೈಫ್ನಾಗ ಒಂದೇ ಒಂದ್ ರೇಪ್ ಮಾಡಿನ್ ನೋಡ್ರಿ. ಎಲ್ರಿ ಸಾಹೇಬ್ರ ಸಾಹೇಬ್ರ ಎಲ್ ಹೋದ್ರಿ ಸಾಹೇಬ್ರ? ರೇಪ್ ಅಂದ್ರ ಬೇರೆ ಯಾರನು ಅಲ್ರಿ, ನನ್ನ ಹೆಂಡತಿನ. ಆಕಿ ನಮ್ಮ ಅಕ್ಕನ ಮಗಳದಾಳ, ನಮ್ ಭಾವ ಅದ ನೋಡ್ರಿ, ಭೋಸಡಿ ಮಗ. ಬಾಳ ಬೆರಕದ ನೋಡ್ರಿ ಅವ. ಈಕಿ ನನ್ಗೆ ಕೊಟ್ಟು ಮದ್ವಿ ಮಾಡ್ತೀನಿ ಅಂತ ಹೇಳಿ ರೊಕ್ಕ ತಗೊಂಡು ಆಮೇಲೆ ಆಗೋದಿಲ್ಲ ಅಂತ ತಗರ್ ಬುಗುರು ಮಾಡದನ್ರಿ.
ಅದಕ್ಕ ಒಂದೇ ಬಾರಿಗೆ ರೇಪ್ ಮಾಡಿ ನಮ್ಮೂರ್ ಹನುಮಂತರಾಯನ್ ಗುಡಿಯಾಗೆ ತಾಳಿ ಕಟ್ ಕರ್ಕೊಂಡು ಬಂದಿನ್ರಿ. ಏನ್ ನಿನ್ನ ಹೆಸರು? ಫಕೀರಪ್ಪ ಹನುಮಪ್ಪ ದಡಬಡಿಗೆ ಅಂತಾರ್ರಿ. ಯಾವ ಬಡಿಗೆ? ಹೇಳೋಕ್ ಬರುವುದಿಲ್ಲ ಅಂದ್ರೆ ದಡಬಡನ್ರಿ ಗಡಬಡ ಅಂತ ಓಡ್ಬರ್ತೀರಿ ಸಾಹೇಬ್ರ? ಸರಿ, ಇಬ್ರು ಇಲ್ಲೇ ರೀ. ಹಂಗಾರ ಕೋಣೆ ಕೋಣೆ ಇಲ್ಲದ್ರಿ ಗಂಡ ಹೆಂಡ್ರು ಮಕ್ಕಳಕ್ಕ? ಅದ್ ಬೇರೆ ಕೇಳು. ಆಟೋ ಸಲ ರೀ. ಚಂದ ಐತ್ರಿ, ನಮಗಿದ್ ಸಾಕು. ಈಗ ರೊಕ್ಕ ಕೊಡ್ರಿ, ಬಿರಿಯಾನಿ ತಿಂದು ಬರ್ತೀನ್ರಿ. ಇದೇನಲ್ಲ ಪ್ಯಾಕ್ ಮಾಡ್ತಾ ಇದೀಯಾ? ನಾಳೆ ಫೋಟೋ ಸೆಷನ್ ಔಟ್ಡೋರ್ ಅಲ್ಲಿ, ಒಳ್ಳೆ ಲೊಕೇಶನ್ ಫಿಕ್ಸ್ ಆಗಿದೆ. ಇನ್ನೊಂದ್ ಗುಡ್ ನ್ಯೂಸ್ ಅಂದ್ರೆ ಈ ಸಲ ನಮ್ ಜೊತೆ ಬಾಸ್ ಬರ್ತಾ ಇಲ್ಲ, ನೀನು ಬರ್ತಾ ಇದೀಯಾ. ಅಷ್ಟೇ ಅಲ್ಲ, ಈ ಸಲ ನಮ್ ಜೊತೆ ಸಾಲಿಡ್ ಮಾಡೆಲ್ಸ್ ಬರ್ತಾ ಇದಾರೆ. ನಿನ್ನ ಪ್ರಯತ್ನ ಅಲ್ಲೂ ಕೈ ಬಿಡ್ಬೇಡ, ನೋಡೋಣ ನಿನ್ ಹಣೆ ಬರ. ಸ್ವಲ್ಪ ಒಳ್ಳೆ ಪೋಸ್ ಕೊಡ್ತಮ್ಮ. ಕೊಡಿಸ್ತೀನಿ ಕೊಡಿಸ್ತೀನಿ. ಹೇಗಿದೆಯಮ್ಮ ಪೋಸು? ಬೇಕಾ? ನೀರೊಳಗೆಲ್ಲ ನಿಲ್ಸ್ ತೆಗಿಯಮ್ಮ. ತೆಗಿತೀನಪ್ಪ, ವಾಚನ ಹೋಗು. ನಾವೆಲ್ಲರೂ ಸೇರಿ ಈ ಪಂಚಾಯತ್ಲಿ ತೀರ್ಮಾನ ಮಾಡ್ಬೇಕು ಅಲ್ವಾ? ಏನ್ರಿ ವಿದ್ಯಾವಂತರಾಗಿ ನಮ್ಮೂರ್ ಹೆಣ್ಮಗಳನ್ನ ಕೆಡ್ಸ್ಬೋದಾ ನೀವು? ಹುಡುಗಿನೇ ರೀ ಕೆಡ್ಸಕೋದವ್ರು. ಹುಡುಗಿ ಮೈ ಮುಟ್ಟಿದ್ ನಿಜ ತಾನೆ? ಮುಟ್ಬಿಟ್ರೆ ಕೆಟ್ಟದಂಗಾಯ್ತಾ? ನಮ್ಮೂರ್ ಹೆಣ್ಮಕ್ಳು ಮೈ ಮುಟ್ಟಿದ್ರೆ ಏನ್ ಶಿಕ್ಷೆ ಗೊತ್ತಾ? ಅಲ್ಲಿ ನೋಡಿ ಏನು ಏನ್ ಬೇರೆ ಹಾಕ್ತಾರಂತಲೋ. ಮುಟ್ಟಿದ್ದಕ್ಕೆ ಏನ್ ಹಾಕ್ಬಿಡೋದಾ? ಹೌದು, ನಮ್ಮೂರಲ್ಲಿ ಹಿಂದಿನ ಕಾಲದಿಂದ ನಡೆದು ಬಂದಿರೋ ಪದ್ಧತಿ ಇದು. ನೀನ್ ಮುಟ್ಟಿದ್ದಕ್ಕೆ ಈ ಹುಡುಗಿ ಕೆಟ್ಟ ಹೆಸರು ಬಂತಲ್ಲ, ಅವಳ ಗತಿ ಏನು? ಅವಳನ್ನ ಯಾರು ಮದ್ವೆ ಆಗ್ತಾರೆ? ತಪ್ಸ್ಕೊಳಕ್ಕೆ ಇದೇ ಒಳ್ಳೆ ಚಾನ್ಸು. ನೀನು ಹೇಗೆ ಹುಡುಗಿಗೆ ಬರ್ಗಟ್ ಕೂತಿದ್ಯಾ, ಸುಲಭವಾಗಿ ಹುಡುಗಿ ಬೇರೆ ಸಿಗ್ತಾ ಇದ್ದಾಳೆ, ನಾನೇ ಮದುವೆ ಆಗ್ತೀನಿ ಅಂತ ಹೇಳ್ಬಿಡು, ಎಲ್ಲ ಸರೋಗ್ಬಿಡುತ್ತೆ. ನಾನೇ ಮದುವೆ ಆಗ್ತೀನಿ? ನೀನು ನನ್ನ ಮಗಳ ಮದುವೆ ಆಗ್ತೀಯಾ? ನಮ್ಮ ಅಂತನ ಎಂಥದ್ದು, ನಮ್ಮ ವಂಶ ಎಂಥದ್ದು ಗೊತ್ತೇನಾ? ನಮ್ಮ ವಂಶ ಎಂಥದ್ದು, ನಮ್ಮಂತನ ಎಂಥದ್ದು ಅಂತ ನಿಮ್ಗೆ ಗೊತ್ತೇನು? ನಮ್ ತಾತ ಮೈಸೂರು ಮಹಾರಾಜ ಆಸ್ಥಾನದಲ್ಲಿ ಸಂಸ್ಕೃತದ ಪಂಡಿತರಾಗಿದ್ರು. ನಮ್ ತಾತ ತಿರುವಾಂಕೂರ್ ಮಹಾರಾಜ ಜೊತೆ ತಿಂಡಿ ತಿಂತ ಇದ್ರು. ನಮ್ ತಂದೆ ಮದ್ರಾಸ್ನಲ್ಲಿ ವೀಣೆ ವಿದ್ವಾಂಸರಾಗಿದ್ರು. ನಮ್ ತಂದೆ ಬಾಂಬೆಲ್ ಸಿತಾರ್ ಬಾರಿಸ್ತಾ ಇದ್ರು. ನೋಡಿದ್ರ ಇಬ್ಬರದು ದೊಡ್ಡ ಮಂತನ, ದೊಡ್ಡ ವಂಶ. ಇನ್ನೇನು, ಇಬ್ರಿಗೂ ಮದುವೆ ಮಾಡ್ಬಿಡಿ. ನೀವೇನಂತೀರಾ? ಹಣ ಇಲ್ಲ. ಈಗ್ಲೇ ಮದುವೆ ಮಾಡಕ್ಕೆ ಅವ್ರ ಹತ್ರ ಹಣ ಇಲ್ಲ ಅಂತವ್ರಲ್ಲ. ಏನು, ಎಲ್ಲ ಖರ್ಚು ನಾವೇ ಹಾಕೊಂಡು ಮದುವೆ ಮಾಡ್ಕೋತೀವಿ. ಓ ಒಳ್ಳೇದು ಒಳ್ಳೇದು. ಇದಕ್ಕೆ ಏನಂತೀರಾ? ಹುಡುಗಿ ನನ್ ಮಾತು ಕೇಳ್ಬೇಕಲ್ಲ. ಏನಮ್ಮ ಏನಂತೀಯ? ಹುಡುಗ ನಿನಗೆ ಒಪ್ಕೇನ? ಒಳ್ಳೇದು ಒಳ್ಳೇದು. ನೋಡ್ರಪ್ಪ, ದಯವಿಟ್ಟು ಎಲ್ರು ಹೊಸ ಕೇಳ್ಬೇಕು. ಹುಡುಗಿ ಒಪ್ಕೊಂಡ್ಬಿಟ್ಟವಳೆ, ಆದಷ್ಟು ಬೇಗ ನಮ್ಮೂರ್ ದೇವಸ್ಥಾನದಲ್ಲಿ ಈ ಮಂಗಳ ಕಾರ್ಯನ ಮಾಡ್ಬೇಕು.